ರಮೇಶ್ ಕುಮಾರ ನಮ್ಮ ಈ ಸಭೆ ನೋಡಿ ಗುಡಿ ನಡಗಿರ್ಬೇಕು. ನಿನಗೆ ಯಾವತ್ತೂ ಕೂಡ ನಾನು ಹೆದರಿಲ್ಲ. ಜೈಲಿಗೆ ಹೋಗೋದಕ್ಕೆ ಸಿದ್ಧ ಹಾಕ್ತಾರೆ. ನಿನಗೆ ಹೋಗ್ತಾ ಇದ್ರೆ ಹಾಕ್ತು ಹಾಕ್ತು. ಆದರೂ ಮನುಷ್ಯ ಅಲ್ಲ, ಸುಮಾರು 10ನೇ ಎಲೆಕ್ಷನ್ ನಿನಗೂ ನನಗೂ ನಡೀತಾ ಇದೆ. ನೀನು ಮಾಡಿದ ದರಿದ್ರ ಕೆಲಸಗಳು ಕೆಲವಾರು ಕಾರ್ಯಕ್ರಮಗಳನ್ನು ಮಾತಾಡಿದ್ರೆ ಡಿ ಸಿ ಸಿ ಬ್ಯಾಂಕ್ ಲೋನ್ ಕೊಡಿಸ್ತೇನೆ. ಯಾರನ್ನ ನಿಮ್ಮ ಅಪ್ಪಂದಾನೆ ಅಲ್ಲ ಅಲ್ಲಪ್ಪ. ಅಲ್ಲ ಡಿ ಸಿ ಸಿ ಬ್ಯಾಂಕು ಯಾರು ತಾತಂದ ಇವರಪ್ಪಂದ ನಮ್ಮಪ್ಪ ನಮ್ಮ ತಾತಂದು ಅಲ್ಲ ಸರ್ಕಾರದ್ದು. ಎಲ್ಲಿದೆ ನನ್ನ ಹಾಸ್ಪಿಟಲ್ಸು? ಹೈಟೆಕ್ ಹಾಸ್ಪಿಟಲ್ ಎಲ್ಲಿ? ಮೆಡಿಕಲ್ ಕಾಲೇಜ್ ಎಲ್ಲಿ? ಕ್ಯಾನ್ಸರ್ ಹಾಸ್ಪಿಟಲ್ ಎಲ್ಲಿ? ಯಾಕೆ ಈ ರೀತಿ ಜನರನ್ನು ವಂಚನೆ ಮಾಡ್ತೀಯ ಕಣಯ್ಯ? ನಾಚಿಕೆ ಇಲ್ವ ನನಗೆ? ಹಾ ನಾಚಿಕೆ ಇಲ್ವ? ಎಷ್ಟು ದಿವಸ ನೀನು ಮೋಸ ಮಾಡ್ತೀಯ? ಎಷ್ಟು ದಿವಸ? ಅದಕ್ಕೋಸ್ಕರ ಜನತೆ ಇವತ್ತು ಬೇಜಾರಾಗೋಗ್ಬಿಟ್ಟಿದ್ದಾರೆ ನಮ್ಮ ತಾಲೂಕಲ್ಲಿ. ಚರಿ ಟೆಂಡರ್ ಗಿರ ಕೇಳಿವೆಲ್ಲ, ಟೆಂಡರ್ ಗಿರ ಕೇಳಿದ್ರು ದುಡ್ಡು ಹೊಡೆದ್ರೆ ಸಾಕು. ನೀವು ನನ್ನ ಕೈ ಹಿಡಿದಿದ್ದೀರಿ, ನಾನು ನಿಮ್ಮ ಕೈಯನ್ನು ಹಿಡಿದಿದ್ದೇನೆ. ನನ್ನ ಜನರನ್ನ ಸುಮಾರು 40 ವರ್ಷದಿಂದ ಇದೇ ರೀತಿ ನಾನು ರಾತ್ರಿ ಆಗಲು ಅವರ ಕರಿಗೆ ಹೋಗ್ಬಿಟ್ಟು ಅವರ ಒಂದು ಯಾವತ್ತೂ ಇಲ್ಲಿ ಮೊಬೈಲ್ ಮಾಡಿದರೆ ಮೊಬೈಲ್ ಎತ್ತೇನೆ. ಅವರ ಒಂದು ಬೇಡಿಕೆಗಳನ್ನ ಯಾವತ್ತೂ ಕೂಡ ನಾನು ಈಡೇರಿಸಿದ್ದೇನೆ. ನಾನು ನಮ್ಮ ಮುಖಂಡರೆಲ್ಲ ಸೇರಿಕೊಂಡು ರೈತರ ಸಾಲ ಮನ್ನಾ ಬಹುಶಃ ಈ ಭಾರತ ದೇಶದಲ್ಲಿ ಯಾರು ಮಾಡೋದು ಸಾಧ್ಯ ಇಲ್ಲ ಅಂತ ಒಂದು ದೊಡ್ಡ ಕಾರ್ಯಕ್ರಮವನ್ನ ಮಾಡಿದ್ದಾರೆ. ಸುಮಾರು 25 ಕೋಟಿ ಸಾಲವನ್ನ ಮಾಡಿದ್ದಾರೆ. ಈ ಕಾಂಗ್ರೆಸ್ ಪಕ್ಷದವರು ತಡ್ಕೊಳ್ಳಾರ್ದೆ ಅವರನ್ನ ಕೆಳಗೆ ಇಳಿಸುವ ಕಾರ್ಯಕ್ರಮ ಮಾಡಿದ್ರು. ಆ ಕೆಲಸಕ್ಕೆ ಕಾರಣಕರ್ತರು ಯಾರು? ನಮ್ಮ ಶಾಸಕರು. ಆ ಕೆಲಸಕ್ಕೆ ಕಾರಣಕರ್ತರು ನಮ್ಮ ಶಾಸಕರಾದ ರಮೇಶ್ ಕುಮಾರ್ ಅವರು ಒಂದು ಮುಖ್ಯವಾದ ಕಾರಣ. ಮೇನಲ್ಲಿ ಮಾಡಬೇಕು ಅಂತಿದ್ದು ಬಹುಶಃ ಈ ಒಂದು ಪವಿತ್ರವಾದ ಕಾರ್ಯಕ್ರಮ ಕುಮಾರಣ್ಣ ಅವರು ತಂದು ದೊಡ್ಡವರು ತಂದರು. ಬಹಳ ಸಂತೋಷ. ಇವತ್ತು ಈ ಕಾರ್ಯಕ್ರಮ ಆಗ್ತಾ ಇರೋದು ನಮ್ಮ ರಾಜ್ಯದಲ್ಲಿ ಪಕ್ಷಕ್ಕೆ ಒಂದು ಹೊಸ ಚೇತನ ಬರ್ತಾ ಇದೆ. ಮುಂದಕ್ಕೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬರುವುದರಲ್ಲಿ ಯಾವುದೇ ಒಂದು ಸಂದೇಹವಿಲ್ಲ. ಕುಮಾರಣ್ಣ ಅವರು ಮುಖ್ಯಮಂತ್ರಿ ಆಗೋದ್ರಲ್ಲಿ ಯಾವುದೇ ಒಂದು ಸಂದೇಹವಿಲ್ಲ. ಆವಾಗಲೇ ಅಲ್ಲಿ ನಮ್ಮ ಮುಸಲ್ಮಾನ್ ಬಾಂಧವರ ಮಸೀದ್ ಹತ್ರ ನಮ್ಮ ಮಿತ್ರರಾದ ಇಬ್ರಾಹಿಂ ಸಾಹೇಬ್ ಹೇಳ್ತಾ ಇದ್ರು ಮುಂದಿನ ಮುಖ್ಯಮಂತ್ರಿ ಈಗಾಗಲೇ ಬಿಂಬಿಸಿಬಿಟ್ಟಿದ್ದಾರೆ. ನಾನು ಈ ಕ್ಷೇತ್ರದ ಪ್ರತಿನಿಧಿಯಾಗಿ ಸಮಯ ಬಂದಾಗಲೆಲ್ಲ ಜನತೆಯ ಪರವಾಗಿ ಧ್ವನಿ ಎತ್ತಬೇಕಾದ ನನಗೆ ಎಲ್ಲ ನನ್ನ ಆದ್ಯತೆ ಕರ್ತವ್ಯ. ಆದರೆ ಇಲ್ಲೊಬ್ಬ ನನ್ನ ಕ್ಷೇತ್ರದ ಶಾಸಕನೊಬ್ಬನೇ ದೇಶದಲ್ಲಿ ಪ್ರಾಮಾಣಿಕ ಸತ್ಯ ಹರಿಶ್ಚಂದ್ರ ಜನಪರ ಹೋರಾಟಗಾರ ದಕ್ಷ ಆಡಳಿತಗಾರ ಹಾಗೂ ಪಕ್ಷನಿಷ್ಠ ಅಂತ ಬೀದಿಯಲ್ಲಿ ದಂಗೋಲ ಸಾರಿಸ್ತಾ ಇದ್ದಾರೆ. ಆ ವ್ಯಕ್ತಿಯ ನಿಜವಾದ ಮುಖವಾಡವನ್ನ ಜನತೆಯ ಮುಂದೆ ತರುವುದನ್ನು ನನ್ನ ಜವಾಬ್ದಾರಿ. ಈ ವ್ಯಕ್ತಿಯ 100 ಕೋಟಿ ಬೇನಾಮಿ ಆಸ್ತಿ, ಸರ್ಕಾರಿ ಭೂ ಕಬಳಿಕೆ, ಅನೈತಿಕ ರಾಜಕಾರಣ ಮಾಧ್ಯಮದ ಮೂಲಕ ಕ್ಷೇತ್ರದ ಜನತೆಗೆ ಮುಂದೆ ತಂದಿದ್ದು ನನ್ನ ತಪ್ಪೇ? ನನ್ನ ತಪ್ಪೇನು ಕೇಳಿ. ಇವತ್ತು ಅದಕ್ಕೋಸ್ಕರ ಇವತ್ತು ನನಗೆ ಕೋರ್ಟಲ್ಲಿ ಮಾನನಷ್ಟಮೆ ಮುಕದ್ದಮೆ ಹೂಡಿದ್ದಾರೆ. ನಾಳೆ ನಾನು ಆ ಒಂದು ಕೇಸ್ಗೆ ಹಾಜರಾಗಬೇಕಾಗಿದೆ. 26ನೇ ತಾರೀಕು ನಾಳೆ ಬೆಳಗ್ಗೆ ಹಾಜರಾಗ ಇಲ್ದಿರ ಅರೆಸ್ಟ್ ವಾರಂಟ್ ಇಶ್ಯೂ ಆಗುತ್ತೆ ಅಂತ ಒಂದು ಮಿಸ್ಟರ್ ರಮೇಶ್ ಕುಮಾರ್ ನಿನ್ನ ಬಹುಶಃ ರಮೇಶ್ ಕುಮಾರ ನಮ್ಮ ಈ ಸಭೆ ನೋಡಿ ಗುಡಿ ನಡಗಿರ್ಬೇಕು. ನಿನಗೆ ಯಾವತ್ತೂ ಕೂಡ ನಾನು ಹೆದರಿಲ್ಲ. ಜೈಲಿಗೆ ಹೋಗೋದಕ್ಕೆ ಸಿದ್ಧ ಹಾಕ್ತಾರೆ. ನಿನಗೆ ಹೋಗ್ತಾ ಇದ್ರೆ ಹಾಕ್ತು ಹಾಕ್ತು. ಆದರೂ ಮನುಷ್ಯ ಅಲ್ಲ,
ಸುಮಾರು ಹತ್ತನೇ ಎಲೆಕ್ಷನ್ ನಿಂತ್ಕೊಂಡು ನಡೀತಾ ಇದೆ. ನೀನು ಮಾಡಿದ ದರಿದ್ರ ಕನಸುಗಳು ಕೆಲವಾರು ಕಾರ್ಯಕ್ರಮ ಗೊತ್ತು ಅಲ್ಲ. ನಾನು ಅಲ್ಪಸಂಖ್ಯಾತರ ದೀನದಲಿತರ ಬ್ಯಾಕ್ವರ್ಡ್ ಕ್ಲಾಸಸ್ ಚಾಂಪಿಯನ್ ಅಂತ ಹೇಳ್ತೀಯ, SC ST ಜನಾಂಗದ ಚಾಂಪಿಯನ್ ಅಂತ ಹೇಳ್ತೀಯ. SC ST ಜನಾಂಗದ ಕೇಳಿ ನಲ್ಲಿ SC ST ಜನಾಂಗದ ಅಲ್ಪಸಂಖ್ಯಾತರ ಬ್ಯಾಕ್ವರ್ಡ್ ಕ್ಲಾಸಸ್ ಜನತೆಯ ಚಾಂಪಿಯನ್ ಅಂತ ಹೇಳ್ಕೊಳ್ತೀಯ ನಾಚಿಕ ಇಲ್ವಾ ನಿನಗೆ? ಇವತ್ತು 10 ವರ್ಷದ ನಿನ್ನ ರಾಜಕೀಯ ಜೀವನದಲ್ಲಿ ಕಳೆದ 10 ವರ್ಷದಲ್ಲಿ ಒಂದು ಬೋರ್ವೆಲ್ ಕೂಡ ಕಾರ್ಪೊರೇಷನ್ ಬಂದಿರುವ ದುಡ್ಡನ್ನು ಉಪಯೋಗಿಸ್ಕೊಂಡಿಲ್ಲ ಈ ಕ್ಷೇತ್ರಕ್ಕೆ. ಬೇಕಾದ್ರೆ ನಿನ್ನ ತೋಟದಲ್ಲಿ 200 ಎಕರೆ ಜಮೀನು ಮಾಡಿದ್ದೀಯಲ್ಲ, 200 ಎಕರೆ ಜಮೀನು ಮಾಡಿದ್ದೀಯ, 30-40 ಕೋಟಿ ಕೊಟ್ಟು ಇವತ್ತು ಪೌಲ್ಟ್ರಿ ಫಾರ್ಮ್ಸ್ ಎಲ್ಲ ಮಾಡಿದ್ದೀಯಲ್ಲ, ಅಲ್ಲಿ ಬೇಕಾದ್ರೆ 10 ಬೋರ್ವೆಲ್ ಹಾಕ್ಕೊಳ್ತೀಯ ತಿಂಗಳಿಗೆ. ಇವತ್ತು ಒಂದು ಬೋರ್ವೆಲ್ ಹಾಕೋದಕ್ಕೆ ಆಗಲಿಲ್ಲ ನಿನಗೆ. SC ST ಜನಾಂಗಕ್ಕೆ, ಅಲ್ಪಸಂಖ್ಯಾತರಿಗೆ, ಬ್ಯಾಕ್ವರ್ಡ್ ಕ್ಲಾಸಸ್ಗೆ, ಯಾವ ಜನಾಂಗಕ್ಕೂ 10 ವರ್ಷದಿಂದ ಒಂದು ಬೋರ್ವೆಲ್ ಹಾಕಿಲ್ಲ. ಅಲ್ಲ ಎಷ್ಟು ದಿವಸ ನೀನು ಮೋಸ ಮಾಡ್ತೀಯ, ಎಷ್ಟು ದಿವಸ? ಅದಕ್ಕೋಸ್ಕರ ಜನತೆ ಇವತ್ತು ಬೇಜಾರಾಗೋಗ್ಬಿಟ್ಟಿದ್ದಾರೆ ನಮ್ಮ ತಾಲೂಕಲ್ಲಿ. ಚರಿ ಇಷ್ಟೇ ಅಲ್ಲ, ನಮ್ಮ ಕ್ಷೇತ್ರದ ಶಾಸಕರು ಈ ಶ್ರೀನಿವಾಸಪುರ ನಗರದಲ್ಲಿ ಒಂದು ಹೈಟೆಕ್ ಹಾಸ್ಪಿಟ್ಲು, ಕ್ಯಾನ್ಸರ್ ಹಾಸ್ಪಿಟ್ಲು, ಮಲ್ಟಿ ಮೆಡಿಕಲ್ ಕಾಲೇಜು ಇವೆಲ್ಲ ತಂದ್ಬಿಡ್ತೇನೆ ಅಂತ ಹೇಳ್ಬಿಟ್ಟು ನಾನು ಒಂದು 100 ಎಕರೆ ಜಮೀನು ಅಲ್ಲಿ ಕಾಯ್ದಿರಿಸಿದ್ದೇನೆ. ಎಲ್ಲಿ? ತಿಮ್ಮಸಂದ್ರ ಮುಂಭಾಗದಲ್ಲಿ. ಅದರಲ್ಲಿ 30 ಎಕರೆ ಜಮೀನಿನಲ್ಲಿ ಎನ್ ಆರ್ ಶೆಟ್ಟಿ ಏನಣ್ಣ, ಅವರ ಜೊತೆಯಲ್ಲಿ ಶಾಮೀಲಾಗಿ ದುಬಾಯಲ್ಲಿ ವ್ಯವಹಾರ ಮಾಡಿಕೊಂಡು ಇವತ್ತು 30 ಎಕರೆ ಮಲ್ಟಿ ಯಾವುದು ಕ್ಯಾನ್ಸರ್ ಹಾಸ್ಪಿಟ್ಲ್ ಮಾಡಿಸ್ತೇನೆ ಅಂತ ಕಾಂಪೌಂಡ್ ಕೂಡ ಹಾಕ್ಸಿದ್ದಾರೆ. ಏನು ಒಂದು ಮಾಡಿಲ್ಲ. ಎಲ್ಲಿದೆ ನನ್ನ ಹಾಸ್ಪಿಟಲ್ಸು? ಹೈಟೆಕ್ ಹಾಸ್ಪಿಟ್ಲ್ ಎಲ್ಲಿ? ಮೆಡಿಕಲ್ ಕಾಲೇಜ್ ಎಲ್ಲಿ? ಕ್ಯಾನ್ಸರ್ ಹಾಸ್ಪಿಟ್ಲ್ ಎಲ್ಲಿ? ಯಾಕೆ ಈ ರೀತಿ ಜನರನ್ನು ವಂಚನೆ ಮಾಡ್ತೀಯ ಕಣಯ್ಯ? ನಾಚಿಕೆ ಇಲ್ವಾ ನಿಮಗೆ? ನಾಚಿಕೆ ಇಲ್ವಾ? ಅಲ್ಲ ಮಾತಾಡಿದ್ರೆ ಎತ್ತಿನೋಳು ಹೋಗ್ತೀಯ, ಎತ್ತಿನೋಳಿಗೆ ಆ ಕೆ ಸಿ ವ್ಯಾಲಿಯಲ್ಲಿ ಈತನ ಪಾತ್ರವೇನು ಇಲ್ಲ. ಟೆಂಡರ್ ಕೇವಲ ಟೆಂಡ್ರು ಹಾಕುವಾಗ ಮಾತ್ರ ಈತನ ಪಾತ್ರ ಇದೆ. ಟೆಂಡರ್ ಭಾಗವಹಿಸ್ತಾರೆ, ಟೆಂಡರ್ ಹಾಕ್ತಾರಲ್ಲ ಆವಾಗ ಮಾತ್ರ ಭಾಗವಹಿಸ್ತಾನೆ ಇದರಲ್ಲಿ, ಟೆಂಡರ್ನಲ್ಲೆಲ್ಲ ಆ ಕಾರ್ಯಕ್ರಮದಲ್ಲಿ. ಅದುವರೆಗೂ ಕೂಡ ಇವರ ಪಾತ್ರ ಏನೂ ಇಲ್ಲ. ಪಾಪ DK ರವಿ ಅವರೆಲ್ಲ ಕೂಡ ಸೇರಿ ಈ ಒಂದು ಅದು ಕೂಡ ಇವತ್ತು ಆ KC ವ್ಯಾಲಿ ಕೂಡ ಕುಮಾರಣ್ಣ ಬಹಳ ಹೆಚ್ಚಿನ ಒಂದು ಅದಕ್ಕೆ ದುಡ್ಡು ಕೊಟ್ಟಿದ್ದಾರೆ ಅವರು ಮುಖ್ಯಮಂತ್ರಿಗಳಾಗಿದ್ದಾಗ. ಇವತ್ತು ಅನೇಕ ಸಂದರ್ಭಗಳಲ್ಲಿ ನಮ್ಮ ಕುಮಾರಣ್ಣವರು ಇವತ್ತು ಆ 3ನೇ ಹಂತದಲ್ಲಿ ಅದು ಶುದ್ಧೀಕರಣ ಮಾಡಬೇಕು ಅನ್ನುವ ದೆಸೆ ಇತ್ತು. ಅವ್ರು ಶುದ್ಧೀಕರಣ ಬೇಡ, ಏನು ಬೇಡ, ಟೆಂಡರ್ಗಿರಕ್ಕೆ ಹೇಳಿದ್ವಿ ದುಡ್ಡು ಹೊಡೆದ್ರೆ ಸಾಕು ಅಷ್ಟೇ. ಶುದ್ಧೀಕರಣ ಬೇಡ, ರೈತರ ಯೋಗಕ್ಷೇಮ ಬೇಡ, ಅವ್ರ ವ್ಯವಸಾಯ ಬೇಡ, ಯಾರೆಲ್ಲಾದರೂ ಸಾಯಲಿ. ಇದು ಹೀಗೆ ನಮ್ಮ ಮಿತ್ರರಾದ ರಮೇಶ್ ಕುಮಾರ್ ಅವರ ಪಾತ್ರ. ಇವತ್ತು ಪಾಪ ಅನುಭವಿಸ್ತಾ ಇದ್ದಾರೆ. ಒಳ್ಳೆ ಮಳೆ ಆಯ್ತು ಇವಾಗ, ಮಲೆನಾಡಿಗಿಂತ ನಮ್ಗೆ ಹೆಚ್ಚಿನ ಮಳೆ ಆಯ್ತು. ನಮ್ಮ ನೀರೆಲ್ಲ ಕೂಡ ಯಥೇಚ್ಛವಾಗಿ ಆಂಧ್ರ ಪ್ರದೇಶಕ್ಕೆ ಹೋಯ್ತು, ತಮಿಳ್ನಾಡಿಗೆ ಹೋಯ್ತು, ಕೇರಳಕ್ಕೆ ಹೋಯ್ತು. ಇವತ್ತು ಆ ನೀರೆಲ್ಲ ಬಂದು ಕೆರೆಗಳು ತುಂಬಿವೆ. ನಮಗೆ ಈ ನೀರೇ
ಸುದ್ದಿ ಪಡಿಸಿದ್ರೆ ಮಾತ್ರ ಈ ನೀರು ಬೇಕು, ಇಲ್ಲದೆ ಇವತ್ತು ಅನುಭವಿಸ್ತಾ ಇದ್ದಾರೆ ಆ ಭಾಗದ ಜನತೆ. ಇವತ್ತು ಆ ಕೆ ಸಿ ವ್ಯಾಲಿ ಆ ಮೂರನೇ ಹಂತದ ಶುದ್ಧೀಕರಣ ಇಲ್ಲದೆ ಅನುಭವಿಸ್ತಾ ಇದ್ದಾರೆ. ಇನ್ನೊಂದು ದೊಡ್ಡ ರಾಜಕಾರಣ ಮಾಡ್ತೇನೆ, ಮಾತಾಡಿದ್ರೆ ಡಿ ಸಿ ಸಿ ಬ್ಯಾಂಕ್ ಲೋನ್ ಕೊಡಿಸ್ತೇನೆ. ಯಾರನ್ನ ನಿಮ್ಮ ಅಪ್ಪಂದಾನೆ ಅಲ್ಲ ಅಲ್ಲಪ್ಪ. ಅಲ್ಲ ಡಿ ಸಿ ಸಿ ಬ್ಯಾಂಕು ಯಾರು, ಇವ್ರ ತಾತಂದ ಇವರಪ್ಪಂದ? ನಮ್ಮಪ್ಪ ನಮ್ಮ ತಾತಂದು ಅಲ್ಲ, ಸರ್ಕಾರದ್ದು. ಇವತ್ತು ಮೊದಲನೇ ಬಾರಿ ಗೋವಿಂದಗೌಡ ಅಧ್ಯಕ್ಷರಾದಾಗ ಇವರು ಇಲ್ಲಿದ್ದರು, ಮತ್ತೆ ರಾಜಕಾರಣ ಮಾಡಿದ್ದು. ಏನು ಬೇಕಾದಂಗೆ ರಾಜಕಾರಣ ಮಾಡ್ತಾನಂತೆ, ಅವ್ರು ಬೇಕಾದಂಗೆ ರಾಜಕಾರಣ ಮಾಡ್ತಾನೆ. ಅಲ್ಲ ಸ್ತ್ರೀಶಕ್ತಿ ಸಂಘಗಳಿಗೂ ಈತನಿಗೂ ಏನ್ ಸಂಬಂಧ? ಏನ್ ಸಂಬಂಧ ಈತನ ಈತನ ಪಾತ್ರ ಏನು ಇಲ್ಲ ಇದರಲ್ಲಿ. ಸುಮ್ಮನೆ ಅವ್ರ ಜೊತೆಯಲ್ಲಿ ಹೋಗೋದು, ನಾನೇ ಇದ್ರಿಂದ ಲೋನ್ ಕೊಡಿಸ್ತಾ ಇರ್ತಾನೆ, ಕೈ ಒಡ್ಡುವುದು ನಾಚಿಕೆ ಇಲ್ವ ನಿನಗೆ? ನಾಚಿಕೆ ಇಲ್ವ ನಿನಗೆ? ಯಾಕಪ್ಪ ಇಂಥ ದರಿದ್ರ ಕೆಲಸಗಳೆಲ್ಲ ಮಾಡ್ತೀಯ ಮಾರಾಯ? ನಾಚಿಕೆ ಪಡಬೇಕಾಗುತ್ತೆ ನಾವೆಲ್ಲ ಕೂಡ. ಅಲ್ಲ ಶ್ರೀಶಕ್ತಿ ಸಂಘಗಳಿಗೂ ನಿನಗೂ ಏನು ಸಂಬಂಧ ಹೇಳು, ಹೇಳಿ ಉತ್ತರ ಕೊಡಲಿ. ಹತ್ರ ಉತ್ತರ ಕೊಡುವುದಕ್ಕೆ ನಾವೇನಾದರೂ ಪ್ರೆಸ್ ಮೀಟ್ ಮಾಡಿದರೆ ಅದಕ್ಕೆ ಉತ್ತರ ಕೊಡೋದಕ್ಕೆ ಯೋಗ್ಯತೆ ಇಲ್ಲ, ಧೈರ್ಯ ಇಲ್ಲ, ದಿಟ್ಟತನ ಇಲ್ಲ. ನಾವೆಲ್ಲ ಹೆದರ್ಕೊಳ್ಳೋದಿಲ್ಲ, ಹಂಗೆಲ್ಲ ಜೈಲಿಗೆ ಹೋಗೋದಕ್ಕೆ ತಯಾರಿದ್ದೇವೆ. ಇವತ್ತು ಹೆದರ್ಕೊಳ್ಳೋದಿಲ್ಲ. ಅವರಿಗೆ ನಾಚಿಕೆ ಅನ್ನೋದು ಇಲ್ಲ, ಆ ಸ್ವಭಾವನೆ ಇಲ್ಲ. ಆದ್ದರಿಂದ ಡಿ ಸಿ ಸಿ ಬ್ಯಾಂಕನ್ನ ತನ್ನ ಸ್ವಂತ ಸ್ವತ್ತಾಗಿ ಪರಿವರ್ತನೆ ಮಾಡಿಕೊಂಡಿದ್ದಾನೆ. ಅದರ ಬಗ್ಗೆ ಜನತೆಗೂ ಇವಾಗ ಅರ್ಥವಾಗಿದೆ. ಆತನು ಡಿ ಸಿ ಸಿ ಬ್ಯಾಂಕ್ ಇದಕ್ಕೂ ಅವನಿಗೂ ಯಾವುದೋ ಒಂದು ವಿಧವಾದ ಸಂಬಂಧ ಇಲ್ಲ. ನನ್ನ ಮೇಲೆ ಆರೋಗ್ಯ ಇಲಾಖೆಯಲ್ಲಿ ಅವ್ಯವಹಾರಗಳು ಮಾಡಿ ಸಿಎಚ್ ರಿಪೋರ್ಟು ಹಾಗೂ ಕುಮಾರ ನೇತೃತ್ವ ಸರ್ಕಾರ ಉರುಳಿಸಿ ಬಿಜೆಪಿಯನ್ನು ಸ್ಥಾಪಿಸುವಲ್ಲಿ ಈ ವ್ಯಕ್ತಿಯ ಪಾತ್ರ ಏನು ಎನ್ನುವುದು ಈಗಾಗಲೇ ಸಾರ್ವಜನಿಕ ವಲಯದಲ್ಲಿ ಎಲ್ಲ ಕಡೆ ಗೊತ್ತಿದೆ, ಗೊತ್ತಿದೆ. ಆದ್ದರಿಂದ ಇನ್ ಮುಂದೆ ಇಂಥ ಒಂದು ದರಿದ್ರ ಕೆಲಸಗಳೆಲ್ಲ ಮಾಡೋದು ದಯವಿಟ್ಟು ನಿಲ್ಲಿಸಿ, ನಿಲ್ಲಿಸಿ. ನಾವೇನು ಹೆದರ್ಕೊಳ್ಳೋದಿಲ್ಲ ನಿನ್ನ ಬೆದರಿಕೆಗಳಿಗೆ, ಯಾವತ್ತೂ ಬೆದರ್ಕೊಳ್ಳೋದಿಲ್ಲ. ಜನರ ಆಶೀರ್ವಾದ ಇರುವವರೆಗೂ ನಾನು ಹೆದರ್ಕೊಳ್ಳುವಂಗಿಲ್ಲ. ಎರಡು ಸಾರಿ ನಾನು ಸೋತಿದ್ರು ಸಹಿತ ನೀವು ನನ್ನ ಕೈ ಹಿಡಿದಿದ್ದೀರಿ, ನಾನು ನಿಮ್ಮ ಕೈಯನ್ನು ಹಿಡಿದಿದ್ದೇನೆ. ನನ್ನ ಜನರನ್ನ ಸುಮಾರು 40 ವರ್ಷದಿಂದ ಇದೇ ರೀತಿ ನಾನು ರಾತ್ರಿ ಹಗಲು ಅವರ ಕರೆಗೆ ಹೋಗ್ಬಿಟ್ಟು ಅವರ ಒಂದು ಯಾವತ್ತೂ ಇಲ್ಲಿ ಮೊಬೈಲ್ ಮಾಡಿದರೆ ಮೊಬೈಲ್ ಎತ್ತೇನೆ, ಅವರ ಒಂದು ಬೇಡಿಕೆಗಳನ್ನ ಯಾವತ್ತೂ ಕೂಡ ನಾನು ಈಡೇರಿಸಿದ್ದೇನೆ. ನಾನು ನಮ್ಮ ಮುಖಂಡರೆಲ್ಲ ಸೇರಿಕೊಂಡು ಯಾವತ್ತು ಯಾರನ್ನ ಕೂಡ ಬೇಜವಾಬ್ದಾರಿಯಿಂದ ನಮ್ಮ ಕ್ಷೇತ್ರದ ಜನತೆ ನೋಡಿಲ್ಲ. ಇವತ್ತು ಬಹುಶಃ ನೋಡಿದ್ರೆ ಈ ಜನತೆ ನನಗೆ ಆಶೀರ್ವಾದ ಮಾಡ್ತಾ ಇರಲಿಲ್ಲ. ಇವತ್ತು ಧೈರ್ಯದಿಂದ ಇವತ್ತು ಈ ಒಂದು ವೇದಿಕೆಯನ್ನ ಹಾಕಿದ್ದೆ. ನೋಡೋಣ, ನನ್ನ ಯೋಗ್ಯತೆ ನೋಡೋಣ, ನನ್ನ ಶಕ್ತಿ ನೋಡೋಣ, ನಮ್ಮ ಪಕ್ಷದ ಶಕ್ತಿ ನೋಡೋಣ, ಕುಮಾರನ ಶಕ್ತಿ ನೋಡೋಣ ಅಂತ ಹಾಕಿದೆ. ದೇವೇಗೌಡರ ಶಕ್ತಿ ನೋಡೋಣ ಅಂತ
ತಾವೆಲ್ಲ ಕೂಡ ಆಶೀರ್ವಾದ ಮಾಡಿದ್ದೀರಿ, ತಮಗೆಲ್ಲ ಧನ್ಯವಾದಗಳನ್ನ. ಅವಳು ಮಾತಾಡ್ತಾರೆ, ಕುಮಾರಣ್ಣ ಮಾತಾಡ್ತಾರೆ. ಇವತ್ತು ನಾನು ಕೊನೆಯಲ್ಲಿ ಒಂದು ಇದನ್ನ ನಾನು ತಿಳಿಸೋದಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಕುಮಾರಣ್ಣ ಮತ್ತೆ ನಮ್ಮ ಪಕ್ಷ ಇಬ್ರಾಹಿಂ ಸಾಹೇಬ್ರು ಎಲ್ಲ ಸೇರಿಕೊಂಡು ದೇವೇಗೌಡರು ಎಲ್ಲ ಈ ಒಂದು ಜನತಾ ಜಲಧಾರೆ ಕಾರ್ಯಕ್ರಮವನ್ನು ರಾಜ್ಯದಲ್ಲಿ ಆಯೋಜನೆ ಮಾಡಿದ್ದಾರೆ. ಅದಕ್ಕೆ ನಾವು ಶಕ್ತಿಯುತವಾಗಿ ಶಕ್ತಿಯನ್ನು ದಾರಿ ಹರಿಯುತ್ತೇವೆ. ಇವತ್ತು ನಾವೆಲ್ಲ ನಮ್ಮ ಜನತೆ ಈ ರಾಜ್ಯದ ಜನರ ಹಿತಕ್ಕಾಗಿ ಹಾಗೂ ಜನರ ಪರವಾಗಿ ನಿಮ್ಮ ಹೋರಾಟ ಮುಂದುವರಿಸಿ ಇನ್ನೂ ಗಟ್ಟಿ ಮಾಡಿ ನಾವು ನಿಮ್ಮ ಕೈ ಬಲಪಡಿಸ್ತೇವೆ. ಹಾಗೂ ನಿಮ್ಮ ಶಕ್ತಿ ಮೀರಿ ಶಕ್ತಿ ನಮ್ಮ ಶಕ್ತಿ ಮೀರಿ ಶಕ್ತಿ ತುಂಬುತ್ತೇವೆ. ನಿಮ್ಮೊಂದಿಗೆ ನಿಮ್ಮ ದಿ ಕೋಲಾರ್ ನ್ಯೂಸ್. ದಿ ಕೋಲಾರ್ ನ್ಯೂಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ.